शिवप्रदं स्वयं सिद्धं अहं वन्दे सिद्धारूढयतेश्वरं जगद्गुरु सिद्धारूढ महास्वामीजियवर चरणारविंदगळिगे वंदिसि जगद्गुरु गुरुनाथारूढ महास्वामीजियवर चरणारविंदगळिगे नमिसि सद्गुरु वीरभद्र महास्वामीजियवर चरणारविंदगळिगे नमिसि ज्ञानपीठदल्लि अलंकृतरद महात्मरिगे वंदिसि सद्गुरुगळ सन्निधानदल्लि सम्मिलितरद निम्मेल्लरिगू धन्यवादगळन्नु हेळि इवत्तिन ई पवित्रवाद कार्यक्रमदल्लि प्रवेशिसोण ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಸುಂದರವಾದ ಒಂದು ಸುಭಾಷಿತ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಉಪದೇಶ ಮಾಡಿದರು. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮ ಕುರು ಪುಣ್ಯ ಅಹೋರಾತ್ರಂ ಸ್ಮರಣ್ ನಿತ್ಯ ಅನಿತ್ಯತಾ. ಈ ನಾಲ್ಕು ಮಾತುಗಳನ್ನು ಉಪದೇಶ ಮಾಡಿದರು. ನಾವೆಲ್ಲರೂ ಕೂಡ ಪವಿತ್ರರಾಗಿ ಪರಿಶುದ್ಧರಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಧನ್ಯರಾಗಬೇಕಾದ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ನಾವು ಮುಕ್ತರಾಗಬೇಕಾದರೆ ಶ್ರೇಷ್ಠವಾದ ಸಾಧನೆಯನ್ನು ಇಲ್ಲಿ ಹೇಳ್ಯಾರ. ಏನು ಒಂದೊಂದು ಬಿಡಪ್ಪ ಅಂತ ಅಜ್ಞಾನಿಗಳ ಪಾಮರರ ಸದಾ ಅಪಕಾರಿಗಳು, ಉಪಕಾರ ಅನ್ನೋದು ಗೊತ್ತೇ ಇಲ್ಲ ಅವರಿಗೆ. ಉಪಕಾರ ಮಾಡಿದವರಿಗೂ ಅಪಕಾರ ಮಾಡತಕ್ಕಂಥ ಅಜ್ಞಾನಿಗಳ ಗೆಳೆತನ ಮಾಡಬೇಡ ಅಂತ. ಉತ್ತಮರ ಸಹವಾಸ ಮಾಡು. ಅಜ್ಞಾನಿಗಳ ಸಹವಾಸ ಮಾಡಿದರೆ ನೀನು ಕೂಡ ನಿನ್ನ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ತಿ, ದುಃಖಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಅಪಕಾರಿಗಳಾಗಿರ್ತಕ್ಕಂಥ ಸದಾ ಅನಿಷ್ಟವನ್ನೇ ಚಿಂತನೆ ಮಾಡತಕ್ಕಂಥ ಸರ್ವರಿಗೂ ದುಃಖವನ್ನೇ ಕೊಡುವಂಥ ಅಜ್ಞಾನಿಗಳ ಸಂಘ ಮಾಡಬೇಡ ಅಂತಂದರು. ಮತ್ತಿನ್ನೇನು ಮಾಡಬೇಕಂದ್ರೆ ಒಳ್ಳೆಯವರು ಸಂಘ ಮಾಡಪ್ಪ, ಉಪಕಾರಿಗಳು ಅಂತ. ಅಪಕಾರಿಗಳು ಅಂದರೆ ಸದಾ ಕೆಟ್ಟದ್ದನ್ನೇ ಬಯಸ್ತಕ್ಕಂಥವ್ರು, ಕೆಟ್ಟದ್ದನ್ನೇ ಮಾಡತಕ್ಕಂಥವ್ರು. ಉಪಕಾರಿಗಳಂದರೆ ಸರ್ವರಿಗೂ ಹಿತವನ್ನೇ ಬಯಸ್ತಕ್ಕಂಥವ್ರು, ಸರ್ವರಿಗೂ ಸುಖವನ್ನೇ ಉಂಟು ಮಾಡತಕ್ಕಂಥವ್ರು. ಅಂಥ ಉಪಕಾರಿಗಳಾಗಿರ್ತಕ್ಕಂಥ ಸಜ್ಜನರ ಸಂಘ ಮಾಡು. ಅವರ ಸಂಘದಲ್ಲಿ ನಿಂತಿದ್ದಾರೆ, ಅದಕ್ಕೆ ಸದಾ ಕಾಲದಲ್ಲಿಯೂ ಸಂತರ ಜ್ಞಾನಿಗಳ ಸತ್ಪುರುಷರ ಸಂಘ ಮಾಡು. ನಿನ್ನಲ್ಲಿ ಅನೇಕ ದುರ್ಗುಣಗಳಿದ್ದರೂ ಕೂಡ ದೂರ ಆಗಿಬಿಡ್ತಾವೆ. ನಮ್ಮಲ್ಲಿ ದುರ್ಗುಣ ಇದ್ದರೂ ಕೂಡ, ದುಷ್ಟಗುಣಗಳಿದ್ದರೂ ಕೂಡ, ಆ ದುರ್ಗುಣಗಳು ಆ ಉತ್ತಮರ ಗೆಳೆತನದಲ್ಲಿ, ಸಾಧು ಸಂತ ಮಹಾಂತರ ಸಂಘದಲ್ಲಿ ನಾವು ಬೆಳೆದದ್ದಾದರೆ ನಮ್ಮಲ್ಲಿರುವಂಥ ದುರ್ಗುಣಗಳು ಕೂಡ ಹೋಗ್ತಾವೆ. ನಾವು ಸಜ್ಜನರಾಗ್ತೀವಿ, ಮಹಾತ್ಮರಾಗ್ತೀವಿ. ಕಾಶಿ ಪಟ್ಟಣದಲ್ಲಿ ಒಬ್ಬ ದೊಡ್ಡ ದುರಾತ್ಮ ಇದ್ದ, ದುಷ್ಟ ಇದ್ದ. ಅಷ್ಟೇ ಅಲ್ಲ, ಅನೇಕ ವಿಧವಾಗಿರ್ತಕ್ಕಂಥ ಯಾವ ಕಳ್ಳತನ, ದರೋಡಿತನ, ಅನೇಕ ವಿಧವಾದಂಥ ಹಿಂಸೆಯನ್ನು ಮಾಡವ, ಅನೇಕ ವಿಧವಾದ ದುಷ್ಟಗುಣಗಳಲ್ಲಿ ಕುಡ್ಕೊಂಡಿರೋ ಇರವ. ಅವ ಯಾರಿಗೂ ಸಿಗತ್ರಿಗಿಲ್ಲ. ಅವ ಅಂಥ ದುಷ್ಟ ಇದ್ದ, ಕಳ್ಳತನ ಮಾಡ್ತಿದ್ದ, ದರೋಡಿತನ ಮಾಡ್ತಿದ್ದ, ಅನ್ಯಾಯ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಅವನು ಹಿಡಿಬೇಕಂತೇಳಿ ಎಷ್ಟೋ ಜನ ಪೊಲೀಸರು ಕೂಡ ಬೆನ್ನೆದ್ರು ಸಿಗಲಿಲ್ಲ. ಒಂದು ದಿವಸ ಕಳ್ಳತನ ಮಾಡಕ್ಕೆ ಹೋಗುವಾಗ ಸಿಕ್ಬಿಟ್ಟ. ಅದು ಕಾಶಿಪಟ್ಟಣದಲ್ಲಿ ಸಣ್ಣ ಸಣ್ಣ ರೂಮ್ಗಳು, ಸಣ್ಣ ಸಣ್ಣ ರೋಡುಗಳು, ಸಣ್ಣ ಸಣ್ಣ ರೋಡ್ ಅಲ್ಲಿ ಹಿಂಗೆ ಹೊಳ್ಳೆಡೋ ಭಾಳ ಇದ್ದವು. ಈಗೆಲ್ಲ ಮೋದಿಯವರು ಭಾಳ ವಿಶಾಲವಾದ ರೋಡ್ಗಳು ಮಾಡ್ಯಾರ. ಹಂಗೆ ಅಲ್ಲಿ ಓಡಾಡ್ತಿದ್ದ. ಒಮ್ಮೆ ಪೊಲೀಸ್ರಿಗೆ ಕಣ್ಣಿಗೆ ಬಿದ್ದ, ಪೊಲೀಸ್ರಿಗೆ ಕಣ್ಣಿಗೆ ಬಿದ್ದ, ಹೋ ಕಳ್ಳ ಸಿಕ್ಕ ಅಂತೇಳಿ ಬೆನ್ನು ಹತ್ತಿರು. ಅವ ಸಂಧಿ ಅಲ್ಲ, ಅವ ಸಣ್ಣ ಸಣ್ಣ ಸಂಧಿ, ವಾಯು ಸಂಧಿ, ಈ ಸಂಧ್ಯಾಗ ಓಡಾಡಿ ಓಡಾಡಿ ಮೊದಲು ಅಲ್ಲಿ ಒಂದು ಮಠ ಇತ್ತು. ಮಠದಾಗ ಹೊಟ್ಟುಬಿಟ್ಟ. ಹೆಂಗಾರ ತಪ್ಪಿಸ್ಕೊಳ್ಬೇಕು ಅವ್ರ ಕಡೆಯಿಂದ ಅಂತೇಳಿ. ಪೊಲೀಸ್ರಿಗೆ ಸಿಕ್ಕಿದ್ರೆ ನನಗೆ ಜೈಲು ಹಾಕ್ರು, ನನಗೆ ಹಿಂಸೆ ಕೊಡ್ತಾರೆ ಅಂತ ತಿಳ್ಕೊಂಡು ಇದು ಹೆಂಗಾರ ತಪ್ಪಿಸ್ಬೇಕಂತ ಅರ್ಥ ಇರ್ತ ಓಡಾಡಿ ದೇವ ಒಂದು ಮಠದಾಗ ಹೊಟ್ಟುಬಿಟ್ಟ. ಅವರು ಇವನು ಬೆಣ್ಣೆ ಹತ್ತಿದ್ರು, ಬೆಣ್ಣೆ ಹತ್ತಿದ್ರು ಸಂಧ್ಯಾಗ ಕಾಣಲಿಲ್ಲ. ಕಾಣಾಗ ಕೂಡಲೇ ಹೋಗಿ ಮಠದಾಗ ಹೋಗಿಬಿಟ್ಟ. ಹೋಗಿ ಕೂಡಲಿನವನು ಬದುಕಬೇಕಲ್ಲ, ಅವನು ಉಳಬೇಕಲ್ಲ. ಅವಾಗ ಏನು ಮಾಡಿಬಿಟ್ಟ ಅಂದರೆ ಅಲ್ಲೇ ಸ್ವಾಮಿಗಳದು ಸ್ವಾಮಿಗಳು ಬಟ್ಟೆ ಆರ ಹಾಕಿದ್ರು ತೊಳೆದ. ಅವೆಲ್ಲ ಆರಿದ್ದು ಬಡ ಬಡ ತಾನು ಬಟ್ಟೆ ತೆಗೆದ ಲವ್ಗದ ಆ ಸ್ವಾಮಿಗಳು ಬಟ್ಟೆ ಹಾಕೊಂಡು ಕೂತ.
ಸ್ವಾಮಿಗಳು ಬಟ್ಟೆ ಹಾಕೊಂಡ ಹಾಕೊಂಡ ಏನ್ಮಟ್ಟ ಮಕ್ಕಕ್ಕೆಲ್ಲ ವಿಭೂತಿ ಇತ್ತಲ್ಲೇ ಮಕ್ಕಕ್ಕೆಲ್ಲ ವಿಭೂತಿ ಹೊಡ್ಕೊಂಡ ಕುಂಕೋನ ಇಟ್ಟು ಹೊಡ್ಕೊಂಡ ಕುಂತ್ಕೊಂಡು ಬಿಟ್ಟಂಗೆ ಸೆಂಟರ್ ಸೆಂಟರ್ ಕುಂತ್ಕೊಂಡು ಬಿಟ್ಟು ತಪಾಸೆ ಧ್ಯಾನ ಮಾಡೋರಂಗೆ ಕಾಲರು ಅತ್ತೈದ ನೋಡ್ಯಾಡ ಕುಂತು ಎಲ್ಲ ನೋಡಿದ್ರು ಬರಲಿಲ್ಲ ಇಲ್ಲಿ ಹೋದ ಪಾಯವ ತೆಪ್ಪಿಸ್ಕೊಂಡು ಸಿಕ್ಕಿದ್ದ ತೆಪ್ಪಿಸ್ಕೊಂಡ್ಬಿಟ್ಟ ಅನ್ಕೊಂತ ಆ ಮೊಟ್ಟದೊಳಗೆ ಬಂದ್ರು ಅವರು ಮೊಟ್ಟದೊಳಗೆ ಬಂದರು ಮತ್ತು ನಾವು ಆಕಾರ ಬದಲಾಗಿತ್ತಲ್ಲ ಕೇವಲ ಕಾಯಿ ಬಟ್ಟೆ ಹಾಕಿದ್ದ ಮಕ್ಕಳು ವಿಭೂತಿ ಪಡ್ಕೊಂಡಿದ್ದ ಕುಂಕುಮ ಹಾಕ್ಕೊಂತಿದ್ದ ಕಣ್ಣು ಮುಚ್ಕೊಂಡು ಕುಂತಿದ್ದ ಅವರು ಅತ್ತೈದ ನೋಡ್ರಿ ಯಾರು ಕಾಣಲಿಲ್ಲ ಮಾಡ್ದಾಗ ಎಲ್ಲಿಲ್ಲ ಹಂಗಾರೆ ಯಾರೋ ಜ್ಞಾನಿಗಳು ಮಹಾತ್ಮರು ಧ್ಯಾನ ಮಾಡೋಕ್ಕಾದ್ರೆ ಅಂತೇಳಿ ಈ ಪೊಲೀಸರು ಧ್ಯಾನ ಮಾಡೋಕ್ಕಾದ್ರೆ ದೊಡ್ಡ ಮಹಾತ್ಮರ ತಮ್ಮ ಜೇಬಿನಾಗ ಒಂದೊಂದು ಒಬ್ಬೊಬ್ರು ಒಂದೊಂದು 100 ರೂಪಾಯಿ ನಮಸ್ಕಾರ ಮಾಡ್ರಿ ಅವಾಗ ಅವಾಗ ನಮಸ್ಕಾರ ಮಾಡಿದ್ರು ಸಿಗಲಿಲ್ಲ ಕಾಳು ಅನ್ಕೊಂಡು ಹೋದ್ರ ಹೋದ್ರು ಅವ ಅಂದ ಅವ ಕಳ್ಳ ದುಷ್ಟ ನಾನು ಬರೀ ಕ್ಯಾಮಿ ಬಟ್ಟೆ ಹಾಕೊಂತಕ್ಕೆ ನನ್ನ ಮುಂದೆ ಪೊಲೀಸರು ನಮಸ್ಕಾರ ಮಾಡಿದ್ರು ದುಡ್ಡಿಟ್ರು ಖರೆ ಸಾಧು ಸ್ವಾಮಿಗಳ ಸಂಘ ಮಾಡಿರಿ ನಾ ಹೆಂಗಾದೀನಿ ಅಂತ ತಿಳ್ಕೊಂಬಿಟ್ಟು ಅವಾಗ ಖರೆ ಸಾಧುವಾಗಿ ಸಜ್ಜನರ ಸಂಘ ಮಾಡಿ ಸಜ್ಜನರ ಒಡನಾಟಿ ಅವ್ರ ಉಪದೇಶ ಕೇಳಿದರೆ ನಾನು ಹೆಂಗಾದೀನಿ ಮನುಷ್ಯ ಹೋಗಿ ಮಾಧವನಾಗ್ತೀನಿ ಅಂತ ತಿಳ್ಕೊಂಡು ಪರಿವರ್ತನೆ ಆಗಿಬಿಟ್ಟು ಬುದ್ಧಿ ಆವತ್ತು ಕಳತನ ಬಿಟ್ಟ ದೊಲೆ ಸೊಗರಿ ಬಿಟ್ಟ ಎಲ್ಲ ಬಿಟ್ಟ ಇಂಥ ಮಹಾತ್ಮರ ಸಂಘ ಮಾಡಿ ಸೇವಾ ಮಾಡಿ ಧ್ಯಾನ ಮಾಡಿ ಒಬ್ಬ ದೊಡ್ಡ ಮಹಾತ್ಮನೇ ಆದ ಸಂಘ ದುಷ್ಟರ ಗುಣಗಳನ್ನು ಬಿಡಿಸಿ ಶ್ರೇಷ್ಠವಾದ ಗುಣಗಳನ್ನು ಕೊಡ್ತದೆ ಅವನ ಜೀವನವನ್ನೇ ಪಾವನ ಮಾಡಿ ಪವಿತ್ರ ಮಾಡ್ತಕ್ಕಂಥದ್ದಾಗ್ತದೆ ಅದಕ್ಕೆ ಸಾಧು ಸಮಾಗಮ ಮಾಡಿರಿ ಸಜ್ಜನರ ಸಹವಾಸಿದ್ರು ಅಂತಾರೆ ಸಜ್ಜನರ ಸಹವಾಸ ಇದ್ರೆ ನಾವು ಸಜ್ಜನರಾಗ್ತೀವಿ ನಾವು ಉತ್ತಮರಾಗ್ತೇವೆ ಒಳ್ಳೆಯ ಗುಣಶೀಲರಾಗ್ತೀವಿ ಆದ್ದರಿಂದ ಸಜ್ಜನರ ಸಂಘ ಮಾಡಬೇಕು ದುಷ್ಟರ ಸಂಘ ಮಾಡಬಾರ್ದಪ್ಪ ದುಷ್ಟರ ಸಂಘ ಮಾಡಿದ್ರೆ ನಮಗೆ ದುಃಖ ಆಗ್ತದೆ ಅನೇಕ ಅನರ್ಥ ಆಗ್ತಾವೆ ಅದನ್ನು ಬಿಡ್ರಿ ಉತ್ತಮರಾದಂಥ ಸಜ್ಜನರು ಶಾಂತರು ಗುಣವಂತರು ನೀತಿವಂತರು ಜ್ಞಾನಿಗಳು ಇದ್ದಂಥ ಸತ್ಪುರುಷ ಸಂಘದಲ್ಲಿ ನಾವು ಹೋದದ್ದಾದರೆ ಅವರಿಂದ ನಮಗೆ ಒಳ್ಳೆಯ ಗುಣ ಸಿಗ್ತಾವೆ ಜ್ಞಾನ ಆಗ್ತದೆ ಇದನ್ನು ನಾವು ಮಾಡಬೇಕು ಆಮೇಲೆ ಹೇಳ್ತಾರೆ ಅವರು ಕುರುಪುಣ್ಯ ಹೋರಾತ್ರಂ ಹಗಲಿ ಅನ್ಬೇಡ ರಾತ್ರಿ ಅನ್ಬೇಡ ಪುಣ್ಯದ ಸಮಯ ಬಂತ ಅಂದರು ಪುಣ್ಯದ ಯಾವ ಸಮಯ ನಮಗೆ ಸಿಗುದ ದುರ್ಲಭ ಸಿಕ್ಕಾಗ ಸಮಯ ಕಳ್ಕೋಬಾರ್ದು ನಾ ದೊಡ್ಡವ ನಾನು ಶ್ರೀಮಂತ ನಾನು ವಿದ್ಯಾವಂತ ನಾನು ಬುದ್ಧಿವಂತ ಅನ್ನೋ ಭಾವನಾ ತ್ಯಾಗ ಮಾಡಿ ಸದ್ಗುರುಗಳ ಸನ್ನಿಧಾನದಲ್ಲಿ ಯಾವುದೇ ಸೇವಾ ಮಾಡು ಸೇವಾ ಮಾಡೋಣ ಅವರ ಕೃಪೆಗೆ ಪಾತ್ರರಾಗೋಣ ಅವರ ಆಶೀರ್ವಾದ ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಪುಣ್ಯದ ಕಾಲ ಅದು ಪುಣ್ಯ ಬರೀ ದುಡ್ಡು ಕೊಟ್ಟರೆ ಬರ್ತೈತಿ ಅದಕ್ಕೆ ಕೊಡಲಿಲ್ಲ ಸೇವಾ ಮಾಡಿದ್ರೆ ಭಾಳ ಪುಣ್ಯ ಬರ್ತದೆ ಸೇವಾ ಮಾಡೋದು ಬಹಳ ಶ್ರೇಷ್ಠವಾದ ಸೇವಾ ಧರ್ಮ ಸಿಗುವುದು ಬಹಳ ದುರ್ಲಭ ಯೋಗಿನವ ಪ್ರಗಮ್ಯಮ್ಮ ಅಂತ ಹೇಳ್ತಾರೆ ಯೋಗಿಗಳಿಗೂ ಸಹಿತ ಸೇವಾ ಧರ್ಮ ಸಿಗೋಂಗಿಲ್ಲ ಸೇವಾ ಸಿಗ್ತಾನೆ ನಮ್ಮ ಜನ್ಮವೇ ಪಾವನ ಆಗ್ತದೆ ಪವಿತ್ರ ಆಗ್ತೀವಿ ಮಹಾತ್ಮರ ಸನ್ನಿಧಾನದಲ್ಲಿ ಮಹಾತ್ಮರ ಆಶ್ರಮದಲ್ಲಿ ಮಠ ಮಂದಿರಗಳಲ್ಲಿ ಸೇವಾ ಮಾಡಬೇಕು ಸೇವಾ ಮಾಡೋದ್ರಿಂದ ನಮಗೆ ಶ್ರೇಷ್ಠವಾದ ಜ್ಞಾನ ಬರ್ತದೆ ಮಹಾತ್ಮರ ಆಶೀರ್ವಾದ ಆಗ್ತದೆ ಅದಕ್ಕೋಸ್ಕರವಾಗಿ ನೀನು ಮಾಡಬೇಕು ಪುಣ್ಯದ ಕಾರ್ಯವನ್ನು ಅಹೋರಾತ್ರಿ ರಾತ್ರಿ ಅನ್ಬೇಡ ಹಗಲಿ ಅನ್ಬೇಡ ಯಾವಾಗ ಸಮಯ ಸಿಗ್ತದೆಯೋ ಆ ಸಮಯದಲ್ಲಿ ನಾವು ಸೇವಾ ಮಾಡಬೇಕು ಒಳ್ಳೆಯ ದಾನ ಧರ್ಮಗಳನ್ನು ಮಾಡಬೇಕು ನಮಗೇನು ಅದೆಲ್ಲ ಒಟ್ಟು ಪುಣ್ಯದ ಕಾರ್ಯಗಳನ್ನು ನಾವು ಕಳ್ಕೊಳ್ಬಾರ್ದು ಹಗಲಿ ಅನ್ನಿರಿ ರಾತ್ರಿ ಅನ್ನೋದು ವಿಚಾರ ಮಾಡಲಾರ್ದಲ್ಲೇ ಶ್ರೇಷ್ಠವಾದಂಥ ಯಾವ ಸದ್ಗುರುಗಳ ಸನ್ನಿಧಾನದಲ್ಲಿದ್ದುಕೊಂಡ ಸೇವಾದಿಗಳ ಮೂಲಕವಾಗಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು ಅದು ಶ್ರೇಷ್ಠವಾದದ್ದು ಆಮೇಲೆ ಕುರುಪುಣ್ಯ ಹೋರಾತ ಆಯ್ತಲ್ಲ ಇನ್ನು ಸ್ಮರಣಿತ್ಯ ಅನಿತ್ಯ ತಾಮ್ ಇಲ್ಲಿ ಬಂದ ಮೇಲೆ ಶಾಶ್ವತವಾದದ್ದು ಯಾವುದಪ್ಪ ಅಶಾಶ್ವತವಾದದ್ದು ಯಾವುದು ಸುಖಮಯವಾದದ್ದು ಯಾವುದು ದುಃಖಮಯವಾದದ್ದು ಯಾವುದು ಪಾಪ ಯಾವುದು ಪುಣ್ಯ ಯಾವುದು ವಿಚಾರ ಮಾಡಬೇಕು ಯಾವ ಕೆಲಸ ಪಾಪದ್ದದೆ ಯಾವ ಕೆಲಸ ಪುಣ್ಯದ್ದದೆ ಯಾವುದು ಧರ್ಮದ ಕೆಲಸದೆ ಯಾವುದು ಅಧರ್ಮ ಕೆಲಸದೆ ಅನ್ನೋದನ್ನು ವಿಚಾರ ಮಾಡಿ ಪಾಪದ ಕಾರ್ಯಗಳನ್ನ ಬಿಡೋಣ ಅಧರ್ಮ ಕಾರ್ಯಗಳನ್ನ ಬಿಡೋಣ ಧರ್ಮ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಮನಸಾರೆ ಮಾಡೋಣ ಇನ್ನೊಬ್ರು ಹೇಳಬೇಕಾಗಿಲ್ಲ ಇನ್ನೊಬ್ರು ಹೇಳಿದ್ಲೆ ನಮ್ಗೆ ಗೊತ್ತಾಗದೆ ಇದು ಪಾಪದಪ್ಪ ಅನ್ನೋದು ಗೊತ್ತಾಗದೆ ಇದು ಪುಣ್ಯ ಅಂತೂ ಗೊತ್ತಾಗದೆ ಪುಣ್ಯದನ್ನು ಮಾಡಿರಿ ಪಾಪದ ಕೆಲಸ ಬಿಟ್ಟು ಬಿಡ್ರಿ ಮತ್ತು ಅಧರ್ಮ ಇದೆಲ್ಲ ಅದನ್ನು ಬಿಟ್ಟು ಬಿಡ್ರಿ ಧರ್ಮದ ಕೆಲಸಗಳನ್ನು ಮಾಡಿರಿ ಆಮೇಲೆ ನಾನು ಇಲ್ಲಿ ಬಂದ ಮೇಲೆ ಈ ಮನುಷ್ಯ ಜನ್ಮದ ಸಾರ್ಥಕತೆ ಏನಾಗ್ತದೆ ಯಾವುದರಿಂದ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ತದೆ ಅನ್ನೋ ವಿಚಾರ ಮಾಡಬೇಕು
ಬರೀ ಗಳಿಸೋದು ಬರೀದನ್ನು ಮಾಡೋದು ಅಷ್ಟೇ ಅಲ್ಲ, ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಪರಮಾತ್ಮ ಈ ಶರೀರ ಕೊಟ್ಟಾನಂದಮೇಲೆ ಈ ಶರೀರದಿಂದ ಆಗುವ ಲಾಭ ಏನು? ಲಾಭ ಏನು ಅಂದರೆ ಜ್ಞಾನ, ಭಗವತ್ ಸಾಕ್ಷಾತ್ಕಾರ, ಯಥಾರ್ಥ ಜ್ಞಾನ. ಅದು ಸದ್ಗುರುಗಳ ಸನ್ನಿಧಾನದಲ್ಲಿ ಪ್ರಾಪ್ತಿಯಾಗ್ತದೆ. ಆ ಜ್ಞಾನೋದಯ ಆಗಬೇಕಾದ್ರೆ ಅಲ್ಲಿ ಇಲ್ಲಿ ಅವಂಗಿಲ್ಲ, ಗುರುಗಳ ಸನ್ನಿಧಾನದಲ್ಲೇ. ಗುರುಗಳ ಕೃಪಾವಮಿ ನಮ್ಮ ಮೇಲೆ ಬಿತ್ತಂದ್ರೆ, ಗುರುಗಳ ಆಶೀರ್ವಾದ ನಮಗಾತಂದ್ರೆ ನಮಗೆ ಜ್ಞಾನ ಆಗ್ತದೆ, ನಮ್ಮ ಅಜ್ಞಾನ ಎಲ್ಲ ನಿವೃತ್ತಿ ಆಗ್ತದೆ, ನಮಗೆ ಬಂದಂಥ ದುಃಖ ಎಲ್ಲ ಹೋಗಿಬಿಡ್ತಾವೆ, ನಾವು ಶಾಶ್ವತ ಸುಖ ಸ್ವರೂಪರಾಗ್ತೀವಿ. ಅಂಥ ಸುಖದ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಭಗವಂತ ಇದ್ದಾನೆ. ಆ ಭಗವತ್ ಸ್ವರೂಪವನ್ನು ಸದಾ ಸ್ಮರಣದಲ್ಲಿ ಇಟ್ಕೊಳ್ಬೇಕು, ಪರಮಾತ್ಮನ ಚಿಂತನೆಯನ್ನು ಸದಾ ಸ್ಮರಣದಲ್ಲಿ ಇಟ್ಕೊಳ್ಬೇಕು. ಅದನ್ನು ಇಟ್ಟುಕೊಂಡು ನನ್ನ ನಿಜ ಸ್ವರೂಪದನ್ನು ನಾವು ಅರ್ಥ ಗುರುಗಳ ಮುಖಾಂತರವಾಗಿ ಅರ್ಥ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಕೃತಾರ್ಥರಾಗಬೇಕು. ಅದು ಸದ್ಗುರು ಸನ್ನಿಧಾನದಲ್ಲಿ ಮಾತ್ರ ಆಗ್ತದೆ. ಅಂಥ ಯಾವ ಯಥಾರ್ಥ ಜ್ಞಾನವನ್ನು ಗುರುಶಾಸ್ತ್ರಾದಿಗಳ ಮೂಲಕ ಹೊರತು ನಿಜವಾದ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಈ ಮನುಷ್ಯ ಜನ್ಮದ ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು. ಸಮಯ ಆಗಿದೆ, ಚಳಿ ನಿಮಿತ್ತೈತಿ, ಪಾಪ ಚಳಿ ಹಾಕ್ಕೊಂತೀರಿ ನೀವೆಲ್ಲ. ಆದ್ದರಿಂದ ಅಂಥ ಯಾವ ಪುಣ್ಯಮಯವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮ ಬಂದದೆ, ಈ ಮನುಷ್ಯ ಜನ್ಮದಿಂದ ಸಾರ್ಥಕವಾಗತಕ್ಕಂಥ ಸಾಧನೆಗಳನ್ನು ನೀವು ಮಾಡಿ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಇಟ್ಟು ಸುಖಿಗಳಾಗ್ರಿ. ಅಂಥ ಸುಖ ನಿಮಗೆ ಆ ಸದ್ಗುರು ಸಿದ್ಧಾರು ಸಕಲ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯ ಅಧಿಕಾರ ಆರೋಗ್ಯ ಆದಿಗಳನ್ನು ಕೊಟ್ಟು ರಕ್ಷಣಾ ಮಾಡಲಿ ಅಂಥೇಳಿ ಇವತ್ತಿನ ಪ್ರವಚನ ಮುಗಿಸೋಣ. ಓಂ ಅನ್ನೋದು ಒಂದೇ ಮಾಡ್ರಿ, ಯಾಕೆ ಓಂ ಅಂದರೆ ಪರಮಾತ್ಮ. ಪರಮಾತ್ಮ ನಿರಾಕಾರ ಸ್ವರೂಪ, ಅವನು ಸಾಕಾರ ರೂಪವಾಗಿ ಓಂಕಾರದಲ್ಲಿದ್ದಾನೆ. ಆ ಓಂಕಾರ ಸ್ವರೂಪವನ್ನು ನಾವು ಎಲ್ಲರೂ ನಮ್ಮ ಆತ್ಮದಲ್ಲಿದೆ, ಅದನ್ನು ನಾವು ಚಿಂತನೆ ಮಾಡೋಣ ಎಲ್ಲರೂ. ಒಂದೇ ಒಂದು ನಿಮಿಷ ಆದರೆ ಓ ಶಾಂತಿ ಶಾಂತಿ ಶಾಂತಿ.
ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ